ದೇವಯ್ಯ ಮಾಡುವ ಮಾಡಿಸಿಕೊಂಡು ಎಲ್ಲರ ಚೈತನ್ಯ ಬಸವಣ್ಣ ಸ್ಥೂಲವನ್ನು ಸೂಕ್ಷ್ಮಗೊಳಿಸಿ ಅನುಕರಿಸಿ ಅನ್ನ ಕನಸ್ಥಲದಲ್ಲಿ ಬೇರಿಸಿದನಯ್ಯ ಬಸವಣ್ಣ ಅಂತಪ್ಪ ಸಂಗನ ಬಸವಣ್ಣನ ಕರುಣದಿಂದ ನಾನು ಬದುಕಿದೆ ಕಾಣ ಶ್ರೀ ಗುರು ಬಸವಲಿಂಗಾಯ ಮಹಾಪ್ರಭು ಈ ನಾಡಿಗೆ ಭೇದವಿಲ್ಲದ ಬದುಕನ್ನು ಬದುಕಲಿಕ್ಕೆ ಲಿಂಗಾಯತ ಎಂಬ ಕ್ರಿಯಾಮಾರ್ಗವನ್ನು ತರುಣಿಸಿದ ಧರ್ಮ ಗುರು ಬಸವ ತಂದೆಯನ್ನ ಆ ಪರಂಪರೆಯ ಎಲ್ಲ ನಾಯಕರ ಎಲ್ಲ ಶರಣರುಗಳನ್ನ ಧನ್ಯತೆಯಿಂದ ನೆನೆದು ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಬಸವಂತಿಗಳಿಗೆ ಹಾಗೂ ನೆರೆದಿರುವಂತಹ ಯಾವತ್ತೂ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲ ಜೈವ ಉಪಾದಗಳಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು ಒಂದಿಷ್ಟು ಅನಿವಾರ್ಯತೆಗಳನ್ನ ಪೂಜೆ ತಂದಿರ್ತಾರೆ ಆಮೇಲೆ ನಿಮಗೆ ಯಾಕೆ ಮಾತಾಡಿದ್ದೀರಿ ಅಂತ ಹೀಗಾಗಿ ಈ ಧರ್ಮ ಅಂದ್ರೆ ಬಹಳ ಅದ್ಭುತ ಧರ್ಮ ಶರಣ ಬಂಧುಗಳೇ ಬೋಧನೆಗಾಗಿ ಇರುವಂತಹ ಧರ್ಮ ಇರುವಲ್ಲ ಹಾಗಿದ್ರೆ ದಯವಿಟ್ಟು ಇದರಿಂದ ತೊಲಗಿ ಹೋಗಿ ಅಂತ ಹೇಳುವಂತಹ ಕಾಲ ಹೇಳಿದಂತೆ ಬದುಕಬೇಕಾಗಿರುವಂತಹ ಅನಿವಾರ್ಯತೆಯನ್ನು ಬದುಕಲೇಬೇಕು ಅನ್ನುವಂತಹ ಮನಸ್ಥಿತಿಗೆ ಒಳಗಾಗುವಂತಹ ನಡೆ ನುಡಿಯೊಳಗೆ ಒಂದು ಜಲ ಕೊರತೆ ಆದರೆ ಯಾವ ನದಿ ನದಿ ಹೋಮ ಕೂಡ ಸಂಗಮದೇವ ಧರ್ಮ ಹಾಗಾಗಿ ಹಾಗೆ ಬದುಕಿನ ಕಾರಣಕ್ಕಾಗಿ ಈ ಧರ್ಮ ಎಲ್ಲ ಜನರಿಗೆ ಮುಕ್ತವಾಗಿರುವಂತಹ ಅವಕಾಶವನ್ನು ನೀಡಿದ ಬಂದರೆ ಯಾರ್ಯಾರು ಬಸವರ ಸನ್ನಿಧಕ್ಕೆ ಬಂದರೋ ಅವರೆಲ್ಲರನ್ನೂ ಕೂಡ ಬಸವರು ತಮ್ಮ ಎತ್ತರಕ್ಕೆ ಏರಿಸಿಕೊಂಡು ಯಾರೆಲ್ಲರೂ ಕೂಡ ಭಿನ್ನ ಭಾವ ಇರದಂತೆ ಅವರ ಮನಸ್ಥಿತಿಯನ್ನು ಆ ಮಟ್ಟಕ್ಕೆ ಎತ್ತರಿಸಿದರು ಯಾವ ಸಮಾನತೆಯ ಕುರಿತಾಗಿ ನಾವು ಮಾತನಾಡ್ತೀವೋ ಯಾವ ಸಮಾನತೆಯನ್ನು ನಾವು ಅಪೇಕ್ಷಿಸುತ್ತೀವೋ ಯಾವ ಸಮ ಸಂಸ್ಕೃತಿಯನ್ನ ಈ ನಾಡಿನ ಸಂವಿಧಾನ ಬೋಧಿಸುತ್ತದೆಯೋ ಅಂತಹ ಸಮರತಿ ಸಮಸುಖ ಸಮಕಳೆಯನ್ನು ಬದುಕುವಂತಹ ಶಿವಯೋಗವನ್ನ ಇಷ್ಟಲಿಂಗ ಯೋಗವನ್ನು ಶರಣರು ಕರುಣಿಸಿದ್ರು ಈ ಒಂದು ಕೇವಲ ಕಾಟಾಚಾರಕ್ಕಾಗಿ ಯಾಂತ್ರಿಕವಾಗಿ ನಡೆಯುವಂತಹ ಒಂದು ಕ್ರಿಯೆಯಾಗಿದೆ ಅಷ್ಟೇ ಈ ಶಿವಯೋಗದ ಅದ್ಭುತ ಯೋಗವನ್ನು ಮಾಡುತ್ತಾ 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 ಈ ಜೀವ ಸೃಷ್ಟಿಯ ಕುರಿತಾಗಿ ಸಮರತಿ ಸಮಸುಖ ಸಮಕಳೆಯ ಭಾವದಲ್ಲಿ ನಾವು ಬದುಕಬೇಕಾಗಿತ್ತಲ್ಲ ಬಸವ ತತ್ವ ಸಮಾವೇಶ ಆಗಿರುವುದರಿಂದ ಶರಣ ಸಂಸ್ಕೃತಿಯ ಉತ್ಸವವನ್ನ ನೆರವೇರಿಸುವ ಹಿನ್ನೆಲೆಯಲ್ಲಿ ಅನೇಕ ಬಸವ ಕೇಂದ್ರಗಳು ಹುಟ್ಟಿಕೊಂಡು ಇಂತಹ ಚಿಂತನೆಗಳೆಲ್ಲವೂ ಕೂಡ ಶ್ರೀಮಠದ ಆವರಣದಲ್ಲಿ ನಡೆದಿವೆ ಅಂತಹ ಚಿಂತನೆಗಳ ಮಧ್ಯೆ ಒಂದೊಂದಿಷ್ಟು ಕುರಿತುಕೊಂಡಂತಹವು ನಾವು ನೋಡುವಂತಹದನ್ನ ಪ್ರಾಂಜಲ ಮನಸ್ಸಿನಿಂದ ನೀವು ಎದುರಿಗೆ ಹೇಳುತ್ತೇನೆ ಆ ಬಸವ ತತ್ವ ಕೇವಲ ಬೋಧನೆಯಾಗಿಯಲ್ಲ ಇದು ಕೇವಲ ಬೌದ್ಧಿಕ ತಿಳುವಳಿಕೆಯನ್ನು ಹೊಂದಿರುವುದಕ್ಕಾಗಿ ಅಲ್ಲ ಬೌದ್ಧಿಕ ತಿಳುವಳಿಕೆಯ ಜೊತೆ ಜೊತೆ ನೈತಿಕತೆಯ ತಿಳುವಳಿಕೆಯನ್ನು ಹೊಂದಿ ಹಾಗೆ ಅನುಷ್ಠಾನಗೊಳಿಸುವಂತಹ ಬದುಕನ್ನ ಸ್ವಾಮಿಗಳಾದಂಥವರು ಭಕ್ತರಾದಂಥವರು ಎಲ್ಲರೂ ಕೂಡ ಕಟ್ಟಿಕೊಳ್ಳಲೇಬೇಕು ಅನ್ನುವಂತಹ ಸಿದ್ಧಾಂತ ಇದು ಲಿಂಗಾಯತ ಸಿದ್ಧಾಂತ ಹೀಗಾಗಿ ಏನು ಯಾವುದೋ ಪ್ರಭಾವದಿಂದ ಏನು ಮಾಡಿದರೂ ಕೂಡ ನಡೀತದೆ ಅನ್ನುವಂತಹ ವ್ಯವಸ್ಥೆಗೆ ನಾವು ಒಳಗಾಗುವಂತಿಲ್ಲ ಹಿಡಿದಿದ್ದ ಲಿಂಗ ಘನಸತ್ವ ಅಂತ ಹೇಳ್ತಾರೆ ಪಾಪ ಆ ಹಿನ್ನೆಲೆಯಲ್ಲಿ ಶರಣ ಬಂಧುಗಳೇ 10 ನಿಮಿಷದ ಅವಧಿಯನ್ನು ಕೊಟ್ಟಿರೋದ್ರಿಂದ ಹೇಳಬೇಕಾಗಿರುವಂತಹ ಮಾತುಗಳನ್ನು 2 ಮಾತುಗಳನ್ನು ಹೇಳ್ಬಿಡ್ತೇನೆ ನಾನು ಯಾವ 12ನೇ ಶತಮಾನದಲ್ಲಿ ಇತ್ತೀಚೆಗೆ ಅನುಭವ ಮಟ್ಟದಲ್ಲಿ 770 ಅಮರ ಗಣಗಳ ಕುರಿತು ಚಿಂತನೆಯನ್ನ ಮಾಡುತ್ತಿರುವಾಗ ಸುಮಾರು 1547 ಶರಣರ ಹೆಸರುಗಳನ್ನ ದಂಡೆಯನ್ನು ಸಂಗ್ರಹಿಸಿ
ಸಹಿಸುವಂತ ತಮ್ಮ ಕಲ್ಯಾಣದ ಕ್ಷಣವನ್ನು ಪುಸ್ತಕೆಯನ್ನು ಆ ಎಲ್ಲವನ್ನು ಪರಿಶೀಲಿಸುತ್ತಾ ಹೋದ ಹಾಗೆ ನಮಗೆ ತಿಳಿದು ಬಂದಿರುವಂತಹ ಒಂದು ಮಹಾಸತ್ಯದ ಕುರಿತಾಗಿ ನಿಮಗೆ ಹೇಳ್ತೇನೆ. ನಾನು ಆ ಕಾಲದಲ್ಲಿ ಬಸವರ ಪ್ರಭಾವಕ್ಕೆ ಒಳಗಾಗಿ 179 ಕಾಯಕದ ಶರಣರು ಕಲ್ಯಾಣಕ್ಕೆ ಆಗಮಿಸಿದ್ದೆ. ನೀವೆಲ್ಲರೂ ಕೂಡಿ ಬೇಕಾದ ಒಂದು ಪುಸ್ತಕ ಹೇಳಿಕೊಂಡು ಎಷ್ಟು ಕಾಯಕಗಳನ್ನ ಅಂತೇಳಿ ಲಿಸ್ಟ್ ಮಾಡಿ ನೋಡು, ಒಂದು ದಿನ ಲಿಸ್ಟ್ ಮಾಡಿ 129 ಕಾಯಕ ಸಿಗುತ್ತೆ. ಇವತ್ತು ಯಾವ್ಯಾವ ಕಾಯಕಗಳು ಜಗತ್ತಿನೊಳಗೆ ಅಭಾವ ಅಂತೇಳಿ ನಾವೆಲ್ಲ ಪರಿಭಾವಿಸ್ತೀವಿಯೋ ಆ ಎಲ್ಲ ಕಾಯಕಗಳ ಎಲ್ಲ ಸಮುದಾಯಗಳ ಜನರು ಬಸವಣ್ಣನವರನ್ನು ಒಪ್ಪಿಕೊಂಡು ಕಲ್ಯಾಣಕ್ಕೆ ಹೋದರು ಬಸವ ಹಾಗೆ ಬಸವ ಎತ್ತರಕ್ಕೆ ಸಮಸಮವಾಗಿ ಒದಗಿದರು. ಇದಕ್ಕೆ ಕಾರಣ ಒಂದು ಆದರ್ಶವನ್ನ ಅವರು ನಮ್ಮ ಬದುಕಿ ತೋರಿದರು. ಎಲ್ಲರೂ ಕೂಡಿ ಸಮಸಮವಾಗಿ ಬದುಕಬೇಕು ಅನ್ನುವಂತಹ ಸಿದ್ಧಾಂತವನ್ನು ಅವರು ಬದುಕಿಸಿ ಬದುಕುವುದರ ಮೂಲಕ ಬೋಧಿಸುವುದರ ಮೂಲಕ ಅಲ್ಲ. ಹೀಗಾಗಿ ಸುಮ್ಮನೆ ಸಂಕಲ್ಪೇ ತಾಯಿ ಅಂತವಳು, ಸತ್ಯಜ್ಞಾನ ತವಳು, ಕುಂಬಾರ ಗುಂಡಯ್ಯನ ತವಳು, ಮಣಿಬಾಳ ಮಾಚ ತಂದೆಗಳು, ಮಾನಾರ ಭೂಡಯ್ಯ ತಂದೆಗಳು, ಮಾನಾರ ಚೆನ್ನಯ್ಯ ತಂದೆಗಳು, ಇಂತಹ ಎಲ್ಲ ಆ ಕಾಲದ ಶರಣರು ಸಮಸಮವಾಗಿ ಇದಕ್ಕೆ ಮಾತ್ರ ನಾನು ಮನೆ ಮೇಲೆ ಹೇಳಬೇಕಾಗ್ತದೆ. ನಮ್ಮಲ್ಲಿ ಮಾತ್ರ ಇಲ್ಲ, ಬಹಳ ಸಭೆಗಳಲ್ಲಿ ನಾವು ಈ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ, ಅವರಿಗೆ ಕೇಳ್ತೀವಿ. ಹೇಳ್ರಿ, ಕಲ್ಯಾಣದ ಆ ಶರಣರ ಆ ಪ್ರಸಂಗದಲ್ಲಿ ಇವತ್ತು ಮೇಲ್ಮುಖಿಯೋ ಅನ್ನುವಂಥದ್ದ ನಮ್ಮೊಳಗೆ ಬಹಳ ಚರ್ಚೆ ಆಗ್ತದಲ್ಲ. ಆ ಹಿಂದಿನ ಸ್ವಲ್ಪ ವಿಚಾರ ಮಾಡುವ 12ನೇ ಶತಮಾನವನ್ನು ಒಮ್ಮೆ ಊಹಿಸಿಕೊಂಡು ಬಿಡಿ. ಇದು ಶರಣ ಸಂಸ್ಕೃತಿಯ ಮೂಲ ಉದ್ದೇಶ. ಬಸವಣ್ಣ ದೊಡ್ಡವರು ನಮ್ಮ ಸತ್ಯಕ್ಕೆ ತಾಯಿ ದೊಡ್ಡ ಸಭೆಯಲ್ಲಿ ಅವರು ಯಾರಾದ್ರೂ ಹೇಳೋ ಬಸವಣ್ಣ ದೊಡ್ಡವರು ಸತ್ಯಕ್ಕೆ ದೊಡ್ಡಕ್ಕೆ. ಇದೇ ರೀತಿಯ ಮೌನ ಈ ಸಭಾಗಳಲ್ಲಿ ಯಾರಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಇದನ್ನು ಎಲ್ಲಾ ಕಡೆಯೂ ಎದುರಿಸಿ ಮಾಡುವ ಇದರ ಅರ್ಥ ಏನು? ಕಸಗೊಳಿಸುವ ಆ ಸತ್ಯಕ್ಕ ಏರಿದ ಅನುಭವದ ಎತ್ತರ ಕಾಯಕ ಏನೇ ಆಗಲಿ ಬಸವಣ್ಣನವರ ಮಂತ್ರಿ ಕಾಯಕ, ನಮ್ಮ ಸಮಗಾರ ಹರಳಯ್ಯನವರ ಪಾದರಕ್ಷೆಯನ್ನು ಮಾಡುವಂತಹ ಕಾಯಕ, ಈ ಎಲ್ಲ ಕಾಯಕಗಳು ಕೂಡ ಸಮಸಮ ಅನ್ನುವಂತಹ ಭಾವುಕ ಒಳಗಾಗಿ ಎಲ್ಲರೂ ಕೂಡ ಬಸವ ಎತ್ತರಕ್ಕೆ ಏನು ಬಸವಣ್ಣ ದೊಡ್ಡಾದನಲ್ಲ ಸತ್ಯಕ್ಕೆ ಸಣ್ಣವಳ ಎಲ್ಲರೂ ಕೂಡ ಸಮಸಮವಾಗಿ ಬದುಕಿದರು. ಶಂಕರರು ಅದ್ವೈತ ಸಿದ್ಧಾಂತದ ಕುರಿತಾಗಿ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಒಪ್ಪಿಕೊಳ್ತಾರೆ. ಮಧ್ವಾಚಾರ್ಯರು ಅದ್ವೈತದ ಕುರಿತಾಗಿ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಒಪ್ಪಿಕೊಳ್ತಾರೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ತತ್ವದ ಕುರಿತಾಗಿ ಹೇಳ್ತಾರೆ, ಕೆಲವು ಜನರು ಒಪ್ಪಿಕೊಳ್ತಾರೆ. ಆದ್ರೆ ಕಲ್ಯಾಣದ ಆ ಪ್ರಸಂಗದಲ್ಲಿ ಆ ಬಸವ ಸಂವಿಧಾನ ಅನ್ನುವಂಥದ್ದು ಏನಂದ್ರ ಆ ಬಸವ ಸಂವಿಧಾನ ಅನ್ನುವಂಥದ್ದು ಏನಂದ್ರ ಆ ಸಂವಿಧಾನವನ್ನು ಒಪ್ಪಿಕೊಳ್ಳದೇ ಇರುವಂತಹ ಒಬ್ಬ ವ್ಯಕ್ತಿಯೂ ಕೂಡ ಅಲ್ಲಿ ಸಿಗುವುದಿಲ್ಲ. ಒಪ್ಪಿಕೊಳ್ಳದವರು ಯಾರು ಅಂತಂದ್ರ ಸಮಾನತೆಯನ್ನು ಒಪ್ಪದಂತಹ ದರಿದ್ರ ಮನಸ್ಸುಗಳು ಇಲ್ಲದ ಮೇಲರಿಮೆಯನ್ನು ಹುಟ್ಟಿಸಿಕೊಂಡು ಆ ಭೂಮಿಯಲ್ಲಿ ಬದುಕುತ್ತಾರೆ, ಉಳಿದವರನ್ನು ಕೀಳಾಡಿಸಿಕೊಂಡು ಅವರ ಶ್ರಮದ ಕಿತ್ತಿಕೊಂಡು ಬದುಕಬೇಕು ಅನ್ನುವಂತಹ ದರಿದ್ರ ಮನಸ್ಸುಗಳಿಗೆ ಒಂದಿಷ್ಟು ನೋವಾಗಿರಬಹುದೇ ಗ್ರಹ. ಕಲ್ಯಾಣ ಪ್ರಸಂಗದಲ್ಲಿ ಎಲ್ಲರನ್ನ ಆಕರ್ಷಿಸಿರುವಂತಹ ಆ ಮಹಾತತ್ವ ಇನ್ನೊಂದು ಜಗತ್ತಿನೊಳಗೆ ಯಾವಾಗಲೂ ವೈದ್ಯರನ್ನು ವಿಚಾರ ಮಾಡಿಕೊಂಡು ನೋಡಿ, ಕಲ್ಯಾಣದ ಆ ಶರಣರ ಎಲ್ಲ ಆಶಯಗಳನ್ನ ಎಲ್ಲರೂ ಒಪ್ಪಿಕೊಳ್ಳುವ ಹಾಗೆ, ಒಪ್ಪಿಕೊಳ್ಳಲೇಬೇಕಾದ ಅನಿವಾರ್ಯತೆಯನ್ನ ಸೃಷ್ಟಿಸುವ ಹಾಗೆ ಇನ್ನೊಂದು ಮಹಾತತ್ವವನ್ನು ಕೊಟ್ಟಿರುವಂತಹದ್ದು ಅಂತಂದ್ರೆ ಈ ದೇಶದ ಸಂವಿಧಾನ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಎಲ್ಲರೂ ಒಪ್ಪಿಕೊಳ್ಳಬಹುದಾಗಬೇಕಾಗಿರುವಂತಹ ಸಮಸಮವಾಗಿ ನೀವು ಬದುಕಲೇಬೇಕು, ಬದುಕಲೇ ಇದ್ರೆ ನಿಮಗೆ ಬದುಕಿಲ್ಲ ಅನ್ನುವಂತಹದ್ದನ್ನ ನಿರ್ಭಿಡೆಯಿಂದ ಹೇಳಿರುವಂತಹ ತಪ್ಪು ಯಾರೇ ಮಾಡಿದ್ರೆ ಆ ಪಾಪ ಪ್ರಜ್ಞೆಯಿಂದ ಅವರು ತಮ್ಮನ್ನು ತಾವು ಶೋಧಿಸಿಕೊಳ್ಳ ತಾವು ಪರಿಶುದ್ಧರಾಗಬೇಕು ಅನ್ನುವ ಹಿನ್ನೆಲೆಯೊಳಗಡೆ ಶಿಕ್ಷೆಯನ್ನು ಕೂಡ ಎಲ್ಲರಿಗೂ ಕೂಡ ಕೊಡಲಾಗುತ್ತದೆ. ಈ ನಾಡಿನ ಸಮಾನತೆಯನ್ನ ಮತ್ತೆ ಹುಟ್ಟು ಹಾಕಲಾಗ್ತದೆ. ಹಾಗೆ ಎಲ್ಲರ ವ್ಯಕ್ತಿ ಘನತೆಯನ್ನ ಕಾಯುವ ಹಿನ್ನೆಲೆಯಲ್ಲಿ ಎಲ್ಲರ ವ್ಯಕ್ತಿ ಗೌರವವನ್ನ ಕಾಯಕರ ಗೌರವವನ್ನ ಯಾವ ಶರಣರು ಆ ವ್ಯಕ್ತಿ ಘನತೆಯನ್ನ ಗೌರವಿಸಿದರು ಅಂತಹ ಎಲ್ಲರ ವ್ಯಕ್ತಿ ಘನತೆಯನ್ನ
ಸಂವಿಧಾನವಾದ ಹಿನ್ನೆಲೆಯಲ್ಲಿ ನಾಗರಾಜವರು ನಿವೃತ್ತನೆಯಾದ ದೇಶರು ವಚನಗಳಲ್ಲಿ ಸಂವಿಧಾನ ಆಗುವುದರ ಕುರಿತಾಗಿ ಅವರು ಬರೀತಾರೆ. ಯಾವ ಯಾವೇನು ಸಂವಿಧಾನವನ್ನು ಬೋಧಿಸುತ್ತದೆ, ಹಕ್ಕುಗಳನ್ನು ಕೊಡ್ತದೆ, ಕರ್ತವ್ಯಗಳ ಕುರಿತಾಗಿ ಹೇಳ್ತದೆ, ವಿಶ್ವ ಮಾನವ ಹಕ್ಕುಗಳ ಕುರಿತಾಗಿ ನಾವೇನು ಮಾತನಾಡ್ತೇವೆ, ಅಂತಹ ಎಲ್ಲ ವಿಶ್ವ ಮಾನವ ಹಕ್ಕುಗಳನ್ನು ಒಳಗೊಂಡಿರುವಂತಹ ಈ ಶರಣ ಸಂಸ್ಕೃತಿಯನ್ನು ಕೇವಲ ಉತ್ಸವವಾಗಿಸದೆ ಬದುಕುವ ಬದ್ಧತೆಯನ್ನು ಒಂದಿಷ್ಟು ತೋರಿಸಿ ಹಾಗೆ ಬರೆಯುತ್ತದೆ. ನಾಳೆ ಸಮಾನತೆ ಇದಾಗಿ ಶಾಂತಿ ಬರುತ್ತದೆ. ನಮ್ಮ ಸಹೋದರರಾಗಿರುವಂತಹ ಅವಿನಾಶರು ಹೇಳಿದರು, ಮುಂದಿನ ಜನಾಂಗ ಇದು ಹೀಗೆ ಹೋದರೆ ಕಳೆದು ಹೋಗ್ತೇವೆ ಅನ್ನುವಂತಹ ಆತಂಕ ದೂರ ಆಗಬೇಕಾಗಿದ್ದರು. ಈ ನಾಡಿನಲ್ಲಿ ಶಾಂತಿ ಉಳಿಬೇಕು ಅಂತ ಎಲ್ಲರ ಅಪೇಕ್ಷೆ ಆಗಿತ್ತು. ಅವರೇ ಹೇಳಿದ ಮಾತುಗಳನ್ನು ಮಾತ್ರವಂತ ನಾನು ಹೇಳ್ತೇನೆ. ಸಾಮಾಜಿಕ ಸಬಲೀಕರಣದತ್ತ ಲಿಂಗ ಭೇದ ವರ್ಗ ಭೇದ ವರ್ಣ ಭೇದ ಜಾತಿ ಭೇದ ಮುಂತಾದ ಎಲ್ಲ ಭೇದಗಳನ್ನು ಕಳೆದುಕೊಂಡು ಸಮಸಮವಾಗಿ ಬರೆದಿರುವಂತಹ ಶರಣ ಸಂಸ್ಕೃತಿಯನ್ನ ಕೇವಲ ವೇದಿಕೆಯ ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರದು. ಆ ಹಿನ್ನೆಲೆಯಲ್ಲಿ ಈ ಮಠ ಯಾವಾಗಲೂ ಕೂಡ ಅದ್ಭುತವಾಗಿರುವಂತಹ ಪ್ರಯತ್ನಗಳನ್ನ ಮಾಡಿಕೊಂಡು ಬಂದಿದೆ ಎಂಬುದನ್ನು ನಾವು ಕೂಡ ಮನೆಯುತ್ತೇವೆ. ಹಿಂದಿನ ಮಲ್ಲಿಕಾರ್ಜುನ ಗುರುಗಳನ್ನ ನಾವು ನೆನಪಿಸಿಕೊಳ್ಬೇಕು. ಮಲ್ಲಿಕಾರ್ಜುನ ಗುರುಗಳು ಬೆಳಗಾವಿಗಳಲ್ಲಿ ನಡೆದಿರುವಂತಹ ಮಹಾಸಭೆಯ ಅಧಿವೇಶನಗಳಲ್ಲಿ ವಸ್ತುತತ್ವಕ್ಕೆ ವಿರೋಧ ಬಂದಾಗ ಗಟ್ಟಿಯಾಗಿ ವಿರೋಧಿಸಿದಂತ ಮಲ್ಲಿಕಾರ್ಜುನ ಗುರುಗಳು ಹಾಗೆ ವಿರೋಧಿಸಿದರು ಅಂತ ಹೇಳಿ ಬಸವತತ್ವ ನಿಷ್ಠರಿಗೆ ಅನೇಮಾನ ಬಂದಂತಾಯಿತು ಅನ್ನುವಂಥದ್ದನ್ನು ನಾವು ಮರೆಯುತ್ತೇವೆ. ಧಾರವಾಡದಲ್ಲಿಯೂ ಕೂಡ ಬಸವಣ್ಣ ಏನು ಗುರು ಅಂತ ಹೇಳಿ ದಾವಣಗೆರೆಯಲ್ಲಿ ಯಾರೋ ಒಬ್ಬ ಮಾತನಾಡಿದರೆ ಬಸವಣ್ಣ ಕೇವಲ ಗುರು ಅಲ್ಲ, ಆತ ಜಗದ್ಗುರು, ಆತ ವಿಶ್ವಗುರು, ಎಲ್ಲರ ಗುರು, ದೇವರಿಗೂ ಗುರು. ಯಾಕೆಂದ್ರೆ ಪತ್ರಿಸಿದ ಮಲ್ಲಿಕಾರ್ಜುನ ಅಂಕಿತನಲ್ಲಿ ಬರೆದಂತಹ ಸಿದ್ದರಾಮಯ್ಯ ಹೇಳ್ತಾರೆ, ಬಸವಣ್ಣನ ನೆನೆಯುವವರ ನೀನು ಹರಿಮೆ ಅರ್ಪಿತ ಅವಧಾನ ಮುಖಗಳು ಎಲ್ಲ ನೀನು ಸುಲಭವೇ ಸಾಧ್ಯವೇ ಆದಿ ಸಂಸಿದ್ಧನಾಗಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವರ ನೆನೆಯವರ ನೀನು ಹರಿವೆ. ಯಾರು ಬಸವ ಬಸವ ಅಂತ ನೀನು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ತಿಳ್ಕೊಳ್ತೀನಿ ಅಂದ್ರೆ ಬಸವ ಅನ್ನುವಂತಹದ್ದು ಒಂದು ಪದ್ಧತಿಯನ್ನು ಬಸವ ಅನ್ನುವಂಥದ್ದು ಎಲ್ಲ ಜ್ಞಾನ ಅಜ್ಞಾನಗಳನ್ನು ಕಳೆದುಕೊಂಡು ಕೇವಲ ಜ್ಞಾನವಂತನಾಗಿ ಬದುಕುವುದು. ಹಾಗೆ ಯಾವುದು ತನ್ನೊಳಗೆ ತೋರ್ತೈತೋ, ಯಾವ ಅರಿವು ತನಗೆ ತಿಳಿತೈತೋ, ಆ ಅರಿವನ್ನು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಅಂತ ತಿಳಿದುಕೊಂಡು ಆ ಅರಿವಿನ ಆಶ್ರಯದಲ್ಲಿ ಬದುಕುವಂತಹ ಒಂದು ಮಹಾಸಮುದಾಯವನ್ನು 12ನೇ ಶತಮಾನದಲ್ಲಿ ನೋಡಿದ್ವಿ. ಈ ಶರಣ ಸಂಸ್ಕೃತಿಯ ಆಶಯ ಅದು ಆಗೈತಿ. ನಾವು ಎಲ್ಲೆಡೆಯಲ್ಲೂ ಕೂಡ ಚಿಂತನೆಗಳನ್ನ ಮಾಡುತ್ತ ಹೋದಾಗ ಅನೇಕ ಸಂಶಯಗಳು ಬರ್ತವೆ. ಆದ ಎಲ್ಲ ಸಂಶಯ ಬಸವತತ್ವದ ಎಲ್ಲ ಸಂಶಯಗಳಿಗೆ ಪರಿಹಾರವನ್ನು ಒದಗಿಸಿರುವಂತಹ ಶ್ರೀಮಠ ಇಲ್ಲಿರುವಂತವರು ಅದ್ಭುತವಾಗಿರುವಂತಹ ಸಹಾಯಕರಲ್ಲ. ಬೇರೆ ಮಟ್ಟದ ಕಾರ್ಯಕ್ರಮಗಳು ಹೋಗಿಸಿ ಹೋದೆ ಈ ರೀತಿಯಲ್ಲಿ ಪೂಜೆಗಳ ಸಮುದಾಯಗಳ ಸಮಾಜಗಳ ಎಲ್ಲರೂ ಒಗ್ಗೂಡಿಕೊಂಡು ಈ ಸಂಸ್ಕೃತಿಯನ್ನು ಉಳಿಸುವಂತಹ ಒಂದಿಷ್ಟು ಪ್ರಜ್ಞಾವಂತಿಕೆಯನ್ನು ತೋರಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅಪೇಕ್ಷೆ ಪಡ್ತೇನೆ. ಕಾರಣ ಅಂದ್ರೆ ಮುರುಘಾ ಮಠ ಅಂದ್ರೆ ಇದು ನನ್ನ ಮಠ, ನಮ್ಮ ಮಠ ಅದೇನೋ ಗೊತ್ತಿಲ್ಲ, ಇದು ನನ್ನ ಮಠ. ಹೀಗಾಗಿ ಈ ಅಭಿಮಾನ ಕೊನೆಯ ಹಂತವರೆಗೂ ಕೂಡ ಉಳಿಸಿಕೊಳ್ಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಯಾವ ಈ ಶರಣ ಸಂಸ್ಕೃತಿ ನಮಗೆ ಶರಣ ತತ್ವವನ್ನು ಕಲಿಸಿದೆಯೋ, ಬಸವ ತತ್ವವನ್ನು ಕಲಿಸಿದೆಯೋ, ಆ ಹಿನ್ನೆಲೆಯಲ್ಲಿ ಬಸವ ತತ್ವವನ್ನು ಬೆಳೆಸುವಂತಹ ಉಳಿಸುವಂತಹ ಬದುಕುವಂತಹ ಯಾವ ವ್ಯವಸ್ಥೆಯನ್ನ ಎಲ್ಲರೂ ಕೂಡಿ ಪ್ರಜ್ಞಾವಂತಿಕೆಯಿಂದ ವಿಚಾರ ಮಾಡಬೇಕು. ಇಲ್ಲದೆ ಹೋದರೆ ನಾವು ಹೊಂದಿರುವಂತಹ ಈ ವಾಂಚನಕ್ಕೆ ನಾವು ಧರಿಸಿರುವಂತಹ ಈಶ್ವರಿಗಕ್ಕೆ ನಾವು ಅಪಮಾನ ಮಾಡಿದಾಗ್ತದೆ, ಅವರು ಗುರುದ್ರೋಹ ಆಗ್ತದೆ, ಲಿಂಗ ದ್ರೋಹ ಆಗ್ತದೆ, ಜೈನ ದ್ರೋಹ ಆಗ್ತದೆ. ಬಹಳಷ್ಟು ಅಪೇಕ್ಷೆಗಳನ್ನ ನಾವು ಇಟ್ಟುಕೊಂಡಿವಿ, ಬಹಳಷ್ಟು ಅಪೇಕ್ಷೆಗಳನ್ನು ಇಟ್ಟುಕೊಂಡಿವಿ. ನಮ್ಮಲ್ಲಿರುವಂತಹ ಗ್ರಹಪಂಗಡಗಳ ಅನೇಕ ಜನರು ಮತಾಂತರವಾಗದೇ ಇರುತ್ತವರೆಲ್ಲರನ್ನೂ ಕೂಡ ಲಿಂಗಾಯತಗಳಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನಗಳನ್ನು ನಮ್ಮ ಎಲ್ಲ ಸಮುದಾಯದ ಸ್ವಾಮಿಗಳು ಮಾಡಿರೋದರಿಂದ ಇವತ್ತು ಲಿಂಗಾಯತರಿಗೆ ನಾವು 102 ಪಂಗಡದವರೊಂದಿಗೆ 108 ಪಂಗಡದವರೊಂದಿಗೆ ತಿಳಿದುಕೊಳ್ಳಕ್ಕೆ ಸಾಧ್ಯ ಐತಿ. ಎಲ್ಲರನ್ನ ಲಿಂಗಾಯತರ ಆ ಚೌಕಟ್ಟಿನೊಳಗೆ ಉಳಿಸಿಕೊಳ್ಳುವಂತಹ ಪ್ರಯತ್ನಗಳನ್ನ ಏನು ನಮ್ಮ ಎಲ್ಲ ಸಮುದಾಯಗಳನ್ನು ಮಾಡಿದಾರೋ ಅವರು ಮುಂದುವರಿದು ಎಲ್ಲರನ್ನ ಒಟ್ಟಾಗಿಸಿಕೊಂಡು ಬಸವರ ಎಲ್ಲರನ್ನ ಹೇಗೆ ಒಟ್ಟಾಗಿಸಿಕೊಂಡ್ರೋ ಹಾಗೆ ಎಲ್ಲರನ್ನ ಒಟ್ಟಾಗಿಸಿಕೊಂಡು ಮುನ್ನಡೆದಲ್ಲಿ
ಈ ಶರಣ ಸಂಸ್ಕೃತಿಯ ದಾರಿಗೆ ಇನ್ನಷ್ಟು ಘನತೆ ಬರ್ತದೆ. ಬಸವತತ್ವವನ್ನು ಬದುಕಿದ ಆನಂದ ನಮ್ಮ ಎಲ್ಲರಿಗೂ ಸಿಗಲಿ ಅಂತೇಳಿ ಹಾರೈಸಿ ಬಹಳಷ್ಟು ವಿಚಾರಗಳನ್ನು ಮಂಡನೆ ಮಾಡುವುದಕ್ಕೂ ಕೂಡ ಅನೇಕ ಹಿರಿಯರ ವಿಚಾರಗಳನ್ನು ನಾವು ಕೇಳಬೇಕಾಗಿದೆ. ಶರಣ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ಕೇಳುವುದು ಸ್ವಲ್ಪವಾದರೂ ಕೂಡ ಆ ನಂತರದ ಚಿಂತನೆಗಳು ಹೆಚ್ಚಾಗಿ 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 ನಿಮ್ಮಲ್ಲಿ ನಡೆಯಲಿ ಅನ್ನುವಂತಹದ್ದೇ ಉದ್ದೇಶ ಆಗಿರುವುದರಿಂದ ಅವಿನಾಶ್ ಶರಣರು ಮಾತನಾಡುವಂತಹ ಮಾತುಗಳನ್ನ ನಾನು ಉದ್ದೇಶಿಸಿಕೊಂಡ ಒಂದಿಷ್ಟು ವಿಚಾರಗಳನ್ನ ಸ್ವಲ್ಪ ಚಿಂತನ ಮಂಥನ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಒಟ್ಟಾಗಿ ಹೋಗೋಣ, ನಾವೆಲ್ಲರೂ ಒಟ್ಟಾಗಿ ಹೋಗೋಣ. ಕಾರಣ ನಮ್ಮೆಲ್ಲರ ತಂದೆ, ನಮ್ಮೆಲ್ಲರ ತಾಯಿ, ನಮ್ಮೆಲ್ಲರ ಬಂಧು, ನಮ್ಮೆಲ್ಲರ ಬಾಳ ಒಂದೇ ಆಗಿದೆ. ಒಂದೇ ಓದುವನ್ನು ಆಡಿ ಮುಖಾಂತರ ಆ ಅದೃಷ್ಟವನ್ನು ತಾವೆಲ್ಲ ಓದಿ ಮಗ್ಗಲು ಕೂಡಿಸಿಕೊಂಡು ನಮ್ಮ ಮಕ್ಕಳಿಗೆ ಹೇಳ್ತೇವೆ. ನಮ್ಮ ಗುರುಗಳು ನಾವು ಹೇಳಿದ್ರು, ಅವ್ರ ಗುರುಗಳು ಅವ್ರು ಹೇಳಿದ್ರು, ತಂದೆ ಏನು ತಾಯಿ ಏನು, ತಾವು ತಂದೆ ತಾಯಿ ತಾಯಿ ಅವ್ರು ಹೇಳ್ಕೊಳ್ಳಿಲ್ಲ. ನಮ್ಮ ತಂದೆ ನಿಮ್ಮ ತಂದೆ ಇನ್ನು ಕೂತಿರುವ ಎಲ್ಲ ಗುರುಗಳ ತಂದೆ, ಎಲ್ಲರ ತಂದೆ ಒಂದೇ ತಂದೆ, ನಾವೆಲ್ಲರೂ ಅನ್ನುವಂತಹ ಆ ಬಸವ ಭ್ರಾತೃತ್ವದ ಭಾವನೆಗೆ ನಾವೆಲ್ಲ ಒಳಪಟ್ಟು ನಡೆಯುವಂತೆ ಅವನ ನಿಜ ಮೃಗ ಮಠದ ಭಕ್ತರಾಗಿ ನಾವೆಲ್ಲ ನಡೆದುಕೊಳ್ಳೋಣ. ಮೃಗಾಮಠಕ್ಕೆ ಬಂದಿರುವಂತಹ ಆತಂಕವನ್ನು ತೊಳೆಯುವ ಹಿನ್ನೆಲೆಯೊಳಗೆ ಪೂಜೆಗಳು ಹಾಗೂ ಯಾವತ್ತೂ ಮಹಾಭಕ್ತರು ಕೂಡಿಕೊಂಡು ಗಟ್ಟಿಯಾಗಿರುವಂತಹ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲರೂ ಕೂಡ ಮುನ್ನಡೆಸೋಣ. ಮುನ್ನಡೆಯೋಣ. ಶರಣ ಶರಣಾರ್ಥಿ.